ಯಾದಗಿರಿ ಜಿಲ್ಲೆಯ ಹುಣಸಿಗೆ ತಾಲೂಕು ಐತಿಹಾಸಿಕ ಸ್ಮಾರಕಗಳನ್ನು ಹೊಂದಿರುವಂತಹ ಸ್ಥಳವಾಗಿದೆ. ಹುಣಸಿಗೆ ಪಟ್ಟಣದಲ್ಲಿರುವ ವಸ್ತು ಸಂಗ್ರಹಾಲಯ, ರಾಜನಕೊಳ್ಳ ಗ್ರಾಮದಲ್ಲಿರುವ ಬುಡ್ಡರ ಮನೆಗಳು, ಅಗರಟ್ಟಿ ಗ್ರಾಮದಲ್ಲಿರುವ 101 ದೇವಸ್ಥಾನ, 101 ಬಾವಿಗಳಿವೆ. ಬನ್ನಿ ಈ ಬಗ್ಗೆ ನೋಡ್ಕೊಂಡು ಬರೋಣ. ಐತಿಹಾಸಿಕ ಮತ್ತು ಪ್ರಾಗೈತಿಹಾಸಿಕ ನೆಲೆಗಳಲ್ಲಿ ಹುಣಸಿಗೆ ತಾಲೂಕು ಪ್ರಮುಖವಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಿಗೆ ಪಟ್ಟಣದ ಸುತ್ತಲಿನ ಗ್ರಾಮಗಳಲ್ಲಿ ಶೋಧನೆ ಮಾಡಲಾಗಿರುವ ಆದಿಮಾನವನ ನೆಲೆಗಳು ಪ್ರಾಗೈತಿಹಾಸಿಕವಾಗಿ ಮಹತ್ವ ಪಡೆದಿವೆ. ಅಶೋಲಿಯನ್ ಸಂಸ್ಕೃತಿ, ಹಳೆಯ ಶಿಲಾಯುಗದಲ್ಲಿಯೇ ಇಲ್ಲಿ ಜನವಸತಿ ಇತ್ತು ಎಂದು ಇಲ್ಲಿ ದೊರೆತ ವಸ್ತುಗಳು ಸಾಕ್ಷೀಕರಿಸುತ್ತವೆ. ಸಂಶೋಧಕ ಡಾಕ್ಟರ್ ಕೆ ಪದ್ದಯ್ಯ ಅವರು ಇಲ್ಲಿಯ ಐತಿಹಾಸಿಕ ಮಹತ್ವದ ಕುರಿತು ಉಲ್ಲೇಖಿಸಿದ್ದಾರೆ. ಅಶೋಲ್ ಅಂತಕ್ಕಂತ ಒಂದು ಪ್ರದೇಶದಲ್ಲಿ ಇದ್ದಂತ ಜನವಸತಿ ಇಲ್ಲಿಯೂ ಕೂಡ ಇತ್ತು ಅಂತ ಅವರು ಸಾಬೀತುಪಡಿಸಿದ್ದಾರೆ. 3 ಲಕ್ಷ ವರ್ಷಗಳ ಹಿಂದೆ ಜನವಸತಿ ಬಳಸತಕ್ಕಂತ ಆಯುಧಗಳು, ದಿನಬಳಕೆ ವಸ್ತುಗಳು, ದಿನನಿತ್ಯದ ಅವರ ಕಾರ್ಯಚಟುವಟಿಕೆಗಳಿಗೆ ಬೇಕಾದಂತ ಸಾಧನಗಳು ಎಲ್ಲವೂ ಇಲ್ಲಿ ಮುಂದಿನ ಜನಾಂಗಕ್ಕಾಗಿ ಅವರಿಗೆ ಅರಿವು ಮೂಡಲಿಕ್ಕಾಗಿ ಈ ಒಂದು ಪ್ರದೇಶದಲ್ಲಿ ವಸ್ತು ಸಂಗ್ರಹಾಲಯದ ರೂಪದಲ್ಲಿ ಅವರು ಸಂಗ್ರಹಣೆ ಮಾಡಿಟ್ಟಿದ್ದಾರೆ. ಇನ್ನು ಇತಿಹಾಸಕ್ಕೆ ಬರಬೇಕಾದ್ರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿದ್ದಂಥ ಆರ್ಯ ವಿಕ್ರಮಾದಿತ್ಯ ಆತನ ಕಾಲದಲ್ಲಿದ್ದಂಥ ಶಿಲಾಶಾಸನಗಳು, ವೀರಗಲ್ಲುಗಳು, ದೇವಸ್ಥಾನದ ಅವಶೇಷಗಳನ್ನು ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸಂಗ್ರಹಿಸಿಡಲಾಗಿದೆ. ಇಲ್ಲಿನ ಪಟ್ಟಣ ಪಂಚಾಯಿತಿಯ ಕಟ್ಟಡವೊಂದರಲ್ಲಿ ಪ್ರಾಗೈತಿಹಾಸಿಕ ಕಾಲದ ಶಿಲಾಯುಧಗಳ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಪ್ರಾಣಿಗಳ ಎಲುಬು, ಹಲ್ಲುಗಳು, ದಿನಬಳಕೆ ವಸ್ತುಗಳು, ಅವರು ಬಳಸುತ್ತಿದ್ದ ಬ್ಲೇಡ್ ಆಕಾರದ ನುಣುಪಾದ ಕಲ್ಲಿನ ಚೂರು, ಕುಡಿಕೆ, ಮಡಿಕೆಗಳನ್ನು ಕಾಣಬಹುದು. ವಸ್ತು ಸಂಗ್ರಹಾಲಯದ ಆವರಣದಲ್ಲಿ ಗತಕಾಲದ ಇತಿಹಾಸ ಸಾರುವ ಶಿಲಾಶಾಸನಗಳೂ ಇವೆ. ಸಂಶೋಧಕ ಡಾಕ್ಟರ್ ಕೆ ಪದ್ದಯ್ಯ ಅವರು 2 ದಶಕಗಳ ನಿರಂತರ ಸಂಶೋಧನೆ, ಉತ್ಖನನದ ಮೂಲಕ ಪ್ರಾಗೈತಿಹಾಸಿಕ ಕಾಲದ ಜನವಸತಿ ಕುರುಹುಗಳನ್ನು ಪತ್ತೆ ಮಾಡಿದ್ದಾರೆ. ಹುಣಸಗಿ ತಾಲೂಕಿನ ಬೂದಿಹಾಳ, ವಜ್ಜಲ್, ಕಲ್ಲದೇವನಹಳ್ಳಿ, ಕೊಡೆಕಲ್ಲ, ಅಗ್ನಿ, ಅರಕೆರ, ಮುದನೂರ, ಸದಬ, ತೆಗ್ಗಳ್ಳಿ, ರಾಜನಕೋಳೂರ ಸೇರಿದಂತೆ ವಿವಿಧ ಕಡೆ ಸಂಶೋಧನೆ ನಡೆದಿದೆ. ಹುಣಸಗಿಯಲ್ಲಿ ಸ್ವಾಭಾವಿಕ ಜಲಬುಗ್ಗೆಗಳಿದ್ದ ಕಾರಣ ಆದಿಮಾನವರು ಇಲ್ಲಿ ನೆಲೆಸಿದ್ದರು. ಹಳೆ ಶಿಲಾಯುಗದ ಕಾಲದಲ್ಲಿ ಮೃದುವಾದ ಸುಣ್ಣದ ಕಲ್ಲಿನಿಂದ ಮಾಡಿರುವ ಆಯುಧಗಳು ಹುಣಸಗಿಯಲ್ಲಿರುವುದು ವಿಶೇಷ. ಸುರಪುರ ಸಂಸ್ಥಾನವು ಐತಿಹಾಸಿಕವಾಗಿ ಬಹಳಷ್ಟು ಪ್ರಾಮುಖ್ಯತೆ ಪಡೆದಿದೆ. ನಾನು ಹಾಗೂ ನನ್ನ ಇತಿಹಾಸ ತಜ್ಞರ ತಂಡ ಸುಮಾರು 35 ವರ್ಷಗಳಿಂದ ಇಲ್ಲಿ ಸಂಶೋಧನೆ ಕೈಗೊಂಡಿದ್ದೇವೆ. 1965 ರಿಂದ 2001 ರವರೆಗೂ ನಿರಂತರವಾಗಿ ನಡೆದ ಉತ್ಖನನದಲ್ಲಿ ಮಧ್ಯಶಿಲಾಯುಗ ಹಾಗೂ ಹಳೆಯ ಶಿಲಾಯುಗದ ಹಲವು ಕುರುಹುಗಳು ಪತ್ತೆಯಾಗಿವೆ. ಈ ಐತಿಹಾಸಿಕ ಕುರುಹುಗಳನ್ನು ಸ್ಥಳೀಯ ಗ್ರಾಮಸ್ಥರು ಹಾಗೂ ಆಯಾ ಮಂಡಳ ಪಂಚಾಯಿತಿಯ ಜನ ಸುರಕ್ಷಿತವಾಗಿ ಸಂರಕ್ಷಿಸಿ ಇಟ್ಟಿದ್ದು ಅಭಿನಂದನಾರ್ಹ. ಹುಣಸಗಿಯಿಂದ 16 ಕಿಲೋಮೀಟರ್ ದೂರ ಇರುವ ರಾಜನಕೋಳೂರು ಗ್ರಾಮ ಐತಿಹಾಸಿಕ ಮಹತ್ವವನ್ನು ಪಡೆದಿದೆ. ಇಲ್ಲಿ 2000 ವರ್ಷಗಳ ಹಿಂದೆ ನಿರ್ಮಿಸಲಾಗಿರುವ ಶಿಲಾ ಸಮಾಧಿಗಳನ್ನು ಕಾಣಬಹುದು. ಇವುಗಳನ್ನು ಬುಡ್ಡರ ಮನೆಗಳು ಎಂದು ಕರೆಯಲಾಗುತ್ತದೆ. 4 ಎಕರೆ ಜಾಗದಲ್ಲಿ 92 ಸ್ಮಾರಕಗಳಿದ್ದವು. ಅವುಗಳಲ್ಲಿ ಈಗ 49 ಸ್ಮಾರಕಗಳು ಮಾತ್ರ ಉಳಿದಿವೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಬುಡ್ಡರ ಮನೆಗಳನ್ನು ಸಂರಕ್ಷಿತ ಸ್ಮಾರಕಗಳೆಂದು ಘೋಷಣೆ ಮಾಡಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಇದು ನೆಚ್ಚಿನ ಪ್ರವಾಸಿ ತಾಣ. ಶಿಕ್ಷಕರು ಮಕ್ಕಳನ್ನು ಇಲ್ಲಿಗೆ ಕರೆತಂದು ಚರಿತ್ರೆಯ ಪಾಠ ಹೇಳುತ್ತಾರೆ. ಅಲ್ಲದೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಭೇಟಿ ನೀಡುತ್ತಾರೆ. ಬುಡ್ಡರ ಮನೆಗಳ ಸ್ಮಾರಕದ ಎದುರು ನಾರಾಯಣಪುರ ಎಡದಂಡೆ ಕಾಲುವೆ ಇದೆ. ರಾಜನಕೋಳೂರಿನಿಂದ 15 ಕಿಲೋಮೀಟರ್ ಮುಂದೆ ಸಾಗಿದರೆ 101 ದೇವಸ್ಥಾನ ಹಾಗೂ 101 ಬಾವಿಗಳಿರುವ ಪುರಾಣ ಪ್ರಸಿದ್ಧವಾದ
ಹಗರಟಿಗೆ ಗ್ರಾಮ ಸಿಗುತ್ತದೆ. ಪಂಚಪಾಂಡವರಾದ ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ ಮತ್ತು ಕುಂತಿಯ ದೇವಸ್ಥಾನಗಳನ್ನು ಇಲ್ಲಿ ಕಾಣಬಹುದು. ವನವಾಸದ ಸಂದರ್ಭದಲ್ಲಿ ಪಾಂಡವರು ಈ ಮಾರ್ಗವಾಗಿ ತೆರಳಿದ್ದಕ್ಕೆ ದೇವಸ್ಥಾನಗಳನ್ನು ನಿರ್ಮಿಸಲಾಗಿದೆ ಎಂಬ ಮಾತಿದೆ. ಗಂಗಾಧರೇಶ್ವರ, ಋಷಿಗೊಂಡ ಮತ್ತು ಮೂರು ಕಳಸದ ದೇವಸ್ಥಾನಗಳು ಸದ್ಯ ಸುಸ್ಥಿತಿಯಲ್ಲಿವೆ. ಉಳಿದ ದೇವಸ್ಥಾನಗಳು ಶಿಥಿಲಗೊಂಡಿವೆ. ಈಗ ಕೆಲವು ದೇವಸ್ಥಾನಗಳಲ್ಲಿ ಮಾತ್ರ ಪೂಜೆ ನಡೆಯುತ್ತದೆ. ಪ್ರತಿ ಯುಗಾದಿಯಂದು ಇಲ್ಲಿ ಪಲ್ಲಕ್ಕಿ ಉತ್ಸವ, ರಥೋತ್ಸವ ಜರುಗುತ್ತದೆ. ಇದು ಅಗ್ರಟಗಿ ಗ್ರಾಮ ಒಂದು ಪ್ರಾಚೀನವಾಗಿ ಐತಿಹಾಸಿಕ ಬಂದಿರತಕ್ಕಂಥ ಒಂದು ಗ್ರಾಮವಾಗಿದ್ದು, ಇಲ್ಲಿ 101 ಕೆರೆ, 101 ಬಾವಿ, 101 ದೇಗುಲಗಳ ಊರು ಅಂತ ಖ್ಯಾತಿ ಪಡೆದಿರತಕ್ಕಂಥದ್ದು ಈ ಗ್ರಾಮ. ನಾವು ನೋಡ್ತಾ ಇದ್ದೀವಿ, ಪಾಂಡವರು ವನವಾಸಕ್ಕೆ ಬಂದಾಗ ಈ ಗ್ರಾಮದಲ್ಲಿ ಬೀಳ್ಬಿಟ್ಟಿದ್ದರು. ಈ ಗ್ರಾಮದಲ್ಲಿ ಬೀಳ್ಬಿಟ್ಟು ಅವರು ಇಲ್ಲೆಲ್ಲ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು ಅನ್ನೋಕ್ಕೆ ಇದೊಂದು ಉದಾಹರಣೆಯಾಗಿ, ಸಾಕ್ಷಿಯಾಗಿ ನಮಗೆ ಸಿಗ್ತವೆ. ಮತ್ತು ಅಗರಟಿಗೆ ಅಂತಕ್ಕಂಥ ಒಂದು ಆ ಹೆಸರು ಕೂಡ ವಿಶೇಷತೆಯಿಂದ ಕೂಡಿರ್ತಕ್ಕಂಥದ್ದು. ಇಲ್ಲಿ ಅಗೂರ ಇಟ್ಟಿಗೆಗಳನ್ನು ತಯಾರಿಸ್ತಿದ್ರು, ಹಾಗಾಗಿ ಈ ಗ್ರಾಮಕ್ಕೆ ಅಗರಟಿಗೆ ಅಂತಕ್ಕಂಥ ಹೆಸರು ಬಂತು. ಮತ್ತು ಅತ್ಯಂತ ವೈಭವಿತಕ್ಕಂಥ ಮರೆದಿರ್ತಕ್ಕಂಥ ಅಗರಟಿ ಗ್ರಾಮ 300 ಹಳ್ಳಿಗಳಿಗೆ ಕ್ಯಾಪಿಟಲ್ ಆಗಿತ್ತು. ಈ ಒಂದು ಗ್ರಾಮದ ಜೀವನೋದ್ಧಾರವನ್ನು ಮಾಡಬೇಕು ಅಂತೇಳಿ ನಾನು ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿ ಮಾಡಿಕೊಳ್ತೇನೆ. ಗಂಗಾಧರೇಶ್ವರ, ಋಷಿಗೊಂಡ ದೇವಸ್ಥಾನಗಳ ಎದುರು ಇರುವ ಬಾವಿಗಳ ನೀರನ್ನು ಈಗಲೂ ಜನರು ಕುಡಿಯಲು ಬಳಸುತ್ತಾರೆ. ಗ್ರಾಮಗಳಲ್ಲಿರುವ ಬಹುತೇಕ ಬಾವಿಗಳಲ್ಲಿ ಹೂಳು ತುಂಬಿಕೊಂಡಿದೆ. ಅವುಗಳನ್ನು ಸ್ವಚ್ಛಗೊಳಿಸಬೇಕು ಎಂಬುದು ಗ್ರಾಮಸ್ಥರ ಒತ್ತಾಯ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಪ್ರವಾಸ ಹಮ್ಮಿಕೊಂಡರೆ ಸಾಕಷ್ಟು ಐತಿಹಾಸಿಕ ಪುರಾಣ ಪ್ರಸಿದ್ಧ ಸ್ಥಳಗಳನ್ನು ನೋಡಿಕೊಂಡು ಬರಬಹುದು. ನೀವು ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ.